ನಟ ದರ್ಶನ್ ಜೈಲಲ್ಲಿದ್ದಾರೆ, ಆದ್ರೆ ಊಟಕ್ಕಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತಲ್ಲ ಹೈಕೋರ್ಟ್ಗೆ, ಆ ಒಂದು ಅರ್ಜಿಯ ವಿಚಾರಣೆ ಆಗುವ ಮುನ್ನವೇ ಈಗ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ. ಜೈಲಲ್ಲಿರುವಂತಹ ದರ್ಶನ್ ಮನೆಯೂಟಕ್ಕಾಗಿ ಒಂದ್ ಕಡೆ ಹೋರಾಟವನ್ನ ಮಾಡ್ತಾ ಇದ್ರೆ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಹೇಳಿ ಈಗ ಹೈಕೋರ್ಟ್ ಅಲ್ಲಿ ಮತ್ತೆ ಅರ್ಜಿಯ ವಿಚಾರಣೆ ನಡಿಬೇಕಾಗಿತ್ತು, ಆದ್ರೆ ಹೈಕೋರ್ಟ್ ಅಲ್ಲಿ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ದರ್ಶನ್ ಪರ ವಕೀಲರು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಮ್ಯಾಜಿಸ್ಟ್ರೇಟ್ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಗೆ ನಿರ್ಧಾರ ಮಾಡಿದ್ದಾರೆ. ಈ ಮೂಲಕ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಲು ತೀರ್ಮಾನ ಮಾಡಿದ್ದಾರೆ. ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಕೆಗೆ ಈಗ ನಿರ್ಧಾರವನ್ನ ಮಾಡಲಾಗಿದ್ದು, ಮೊನ್ನೆ ಏನು ವಿಚಾರಣೆ ಆಯಿತು ಆ ವಿಚಾರಣೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನು ಆದೇಶವನ್ನ ಕೊಟ್ಟು ಅರ್ಜಿಯನ್ನೇ ತಿರಸ್ಕಾರ ಮಾಡ್ತಲ್ಲ, ಆ ಅರ್ಜಿ ತಿರಸ್ಕಾರ ಮಾಡಿರೋದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋದಿಕ್ಕೆ, ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದಿಕ್ಕೆ ದರ್ಶನ್ ಪರ ವಕೀಲರು ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿಯೇ ದರ್ಶನ್ ಪರ ವಕೀಲರು ಅರ್ಜಿಯನ್ನ ವಾಪಸನ್ನ ತೆಗೆದುಕೊಂಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ನಿರ್ಧಾರ ಮಾಡಲಾಗಿದೆ. ಈಗ ಆ ಒಂದು ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಮತ್ತೆ ಈಗ ಮೊನ್ನೆ ಯಾವ ರೀತಿಯಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಪನ್ನ ಕೊಡ್ತು ಅದನ್ನೇ ಒಂದು ಅರ್ಜಿಯನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಹೈಕೋರ್ಟ್ ಅಲ್ಲಿ ಇವತ್ತು ಏನು ಆ ತೀರ್ಪು ಬಂತು ಅದು ಒಂದು ವೇಳೆ ಸರಿಯಾಗಿಲ್ಲ ಅಂದ್ರೆ, ಅಥವಾ ಆ ಒಂದು ತೀರ್ಪು ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬನ್ನಿ ಅಂತ ಹೇಳ್ತು. ಬಟ್ ಈಗ ಇವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋಣ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಏನು ಅರ್ಜಿಯನ್ನ ತಿರಸ್ಕಾರ ಮಾಡಿದ್ರಲ್ಲ ಆ ಅರ್ಜಿಯನ್ನ ಪ್ರಶ್ನೆ ಮಾಡೋಣ, ಯಾಕೆ ಈ ಒಂದು ಸಂದರ್ಭದಲ್ಲಿ ಅರ್ಜಿಯನ್ನೇ ತಿರಸ್ಕಾರ ಮಾಡಲಾಯಿತು ಅನ್ನೋದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋಣ ಅಂತ ಹೇಳಿ ಈಗ ದರ್ಶನ್ ಪರ ವಕೀಲರು ನಿರ್ಧಾರ ಮಾಡಿದ ಹಾಗೂ ಇದೆ. ಆ ಹಿನ್ನೆಲೆಯಲ್ಲೇ ಈಗ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗ್ಬೇಕಾಗಿತ್ತು, ಆದ್ರೆ ಮೆಮೋವನ್ನ ಸಲ್ಲಿಕೆ ಮಾಡಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಈಗ ಈ ಒಂದು ಅರ್ಜಿಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ನಡಿಬೇಕಾಗಿತ್ತು, ಬಟ್ ಯಾಕೆ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ, ಮತ್ತೆ ಅದನ್ನ ಹೊರತುಪಡಿಸಿ ಇತರೆ ಪ್ಲಾನ್ ಏನಿದೆ ದರ್ಶನ್ ಪರ ವಕೀಲರದ್ದು? ನಟ ಏನು ಇವತ್ತು ದರ್ಶನ್ ಅವರು ಊಟ ಮನೆ ಊಟ ಬೇಕು ಅಂತೇಳಿ ಒಂದು ಹೈಕೋರ್ಟ್ ನಲ್ಲಿ ಒಂದು ರಿಟರ್ನ್ ಸಲ್ಲಿಕೆ ಮಾಡಿದ್ರು. ಈಗ ಆ ಒಂದು ಅರ್ಜಿಯನ್ನ ಕೂಡ ಈಗ ಅವರ ಪರ ವಕೀಲರು ವಾಪಸ್ ಪಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು, ಸೆಷನ್ ಕೋರ್ಟ್ ನಲ್ಲಿ ಕೂಡ ಒಂದು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಒಂದು ಅವಕಾಶ ಇದೆ, ಮತ್ತೆ ಈಗಾಗಲೇ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು, ಆ ಒಂದು ಆದೇಶವನ್ನು ಆದೇಶಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು. ಈ ಎರಡೂ ಅವಕಾಶಗಳು ಇರೋದ್ರಿಂದ ಅವರು ಈಗ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿರುವಂಥದ್ದು. ಬಹುಶಃ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಬಂದಿರುವಂತಹ ಒಂದು ಆದೇಶ ಏನಿದೆ ಆ ಒಂದು ಆದೇಶದ ಬಗ್ಗೆ ಒಂದು ಮೇಲ್ಮನವಿ ಕೂಡ ಹೋಗ್ಬೋದು, ಅಥವಾ ಸೆಷನ್ ಕೋರ್ಟ್ ನಲ್ಲಿ ಒಂದು ಹೊಸದಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅವರಿಗೆ ಮನೆ ಊಟಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಆದ್ರಿಂದ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಈಗ ಅವರು ಈಗ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ರಿಟ್ ಗೆ ಸಂಬಂಧಪಟ್ಟಂತೆ ಬೇರೆ ಒಂದು ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅವರು ಮತ್ತೆ ಮನೆ ಊಟ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡೋದಕ್ಕೂ ಕೂಡ ಈಗ ಆ ಒಂದು ಏನು ದರ್ಶನ್ ಪರ ವಕೀಲರು ಕೂಡ ಒಂದು ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಇವತ್ತು ನಡೀಬೇಕಾಗಿದ್ದಂತಹ ಒಂದು ಅರ್ಜಿ ಏನಿತ್ತು ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಒಂದು ಮೆಮೋವನ್ನು ಸಲ್ಲಿಸಿದ್ದಾರೆ. ಮೆಮೊ ಸಲ್ಲಿಸುವ ಮುಖಾಂತರ ಈ ಒಂದು ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ದೀವಿ ಅಂತೇಳಿ ಈಗ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಮನೆ ಊಟವನ್ನು ಕೊಡಬೇಕು ಅಂತೇಳಿ ಮತ್ತು ಇತರ ಸೌಲಭ್ಯಗಳು ಏನು ಅವರು ಮನವಿಯನ್ನು ಮಾಡಿಕೊಂಡಿದ್ರು, ಈ ಮನವಿಗೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ ಅಥವಾ ಸೆಷನ್ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ನವಿತಾ? ಅಂದ್ರೆ ಈಗ ಒಂದ್ ಕಡೆ ಸಿವಿಲ್ ಮ್ಯಾಟರ್, ಇನ್ನೊಂದ್ ಕಡೆ ಕ್ರಿಮಿನಲ್ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತದ್ದು. ಈಗ ರಿಟ್ ಅರ್ಜಿಯಲ್ಲಿ ತಾಂತ್ರಿಕ ಕಾರಣಗಳು, ಅಂದ್ರೆ ರಿಟ್ ಅರ್ಜಿ ತಿರಸ್ಕಾರ ಆಗೋದಿಕ್ಕೆ ಇವತ್ತು ಕೂಡ ಆಗಬಹುದಾಗಿತ್ತು ಅನ್ನೋದಾದ್ರೆ, ಮೆಡಿಕಲ್ ರಿಪೋರ್ಟ್ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಂಡು ಆ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿರೋದಾ ಹೇಗೆ? ನವಿತಾ, ಏನು ಈಗ ಈ ಒಂದು ಅರ್ಜಿ ಏಕಾಏಕಿ ಹೈಕೋರ್ಟ್ನಲ್ಲಿ ಸಲ್ಲಿಕೆ ಆಗಿರೋದ್ರಿಂದ ಕೆಲವು ತಾಂತ್ರಿಕ ಕಾರಣಗಳು ಕೂಡ ಇರುತ್ತೆ. ಆದ್ದರಿಂದ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಆಯಿತು, ಅಲ್ಲಿ ಕೂಡ ಒಂದು ಅರ್ಜಿ ವಜಾ ಆಗಿರೋದ್ರಿಂದ ಅದನ್ನು ಪ್ರಶ್ನೆ ಮಾಡಿ ಮತ್ತೆ ಮೇಲ್ಮಟ್ಟದ ಒಂದು ನ್ಯಾಯಾಲಯಕ್ಕೂ ಕೂಡ ಆಗ್ಬೋದು, ಅಥವಾ ಸೆಷನ್ ಕೋರ್ಟ್ನಲ್ಲಿ ಹೊಸದಾಗಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಒಂದು ಅವಕಾಶ ಇದೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ಏನಾದರೂ ಈ ಒಂದು ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಇಲ್ಲಿ ಏನಾದರೂ ಅರ್ಜಿ ವಜಾ ಆದರೆ ಆ ಸಂದರ್ಭದಲ್ಲಿ ಮತ್ತೆ ಅವರು ಮತ್ತೊಂದು ಆಪ್ಷನ್ನನ್ನು ಹುಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಈಗ
ಕೆಳ ಹಂತದ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ವಜಾ ಆಗಿರೋದ್ರಿಂದ ಅದರ ಮೇಲ್ಮಟ್ಟದ ಒಂದು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಒಂದು ಅದನ್ನು ಪ್ರಶ್ನೆ ಮಾಡಿ ಒಂದು ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಥವಾ ಹೊಸದಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಆ ಒಂದು ಅರ್ಜಿಯಲ್ಲಿ ಕೂಡ ಇವರು ಮನವಿಯನ್ನು ಮಾಡಬಹುದು. ಆದ್ದರಿಂದ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನು ಅರ್ಜಿ ಏನು ವಿಚಾರಣೆಗೆ ಬಂದಿತ್ತು ಆ ಒಂದು ಅರ್ಜಿಯನ್ನು ಈಗ ವಾಪಸ್ ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸೆಷನ್ ಕೋರ್ಟ್ಗೆ ಹೋಗಿ ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನೇ ಪ್ರಶ್ನೆ ಮಾಡಿ ಅವರು ಮೇಲ್ಮನವಿಯನ್ನು ಕೂಡ ಸಲ್ಲಿಸೋದಕ್ಕೂ ಕೂಡ ಒಂದು ಅವಕಾಶ ಇರೋದ್ರಿಂದ ಕೆಲವರು ಟೆಕ್ನಿಕಲ್ ರೀಸನ್ಸ್ ಅಂತೇಳಿ ಈಗ ಈ ಒಂದು ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ದರ್ಶನ್ ಭೇಟಿ ವೇಳೆ ಕೋರ್ಟ್ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಮನೆಯೂಟದ ಅರ್ಜಿಯ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ದರ್ಶನ್ಗೆ ಮಾಹಿತಿ ನೀಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಯಾಕಂದ್ರೆ ಮನೆಯೂಟಕ್ಕಾಗಿ ಬೇಡಿಕೆಯನ್ನ ಇಟ್ಟು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಹೈಕೋರ್ಟ್ನಲ್ಲಿ ಏನಾಯ್ತು, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಏನಾಯ್ತು, ಇವತ್ತು ಅರ್ಜಿಯ ವಿಚಾರಣೆ ನಡೀಬೇಕಾಗಿತ್ತು, ಆದ್ರೆ ಇದೀಗ ರಿಟ್ ಅರ್ಜಿಯನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ಶುಕ್ರವಾರ ಅವರು ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ಅಲ್ಲಿ ದರ್ಶನವನ್ನ ಮಾಡಿ ನವಚಂಡಿಕಾ ಯಾಗವನ್ನ ಮಾಡಿಸಿದ್ರಲ್ಲ, ಅದರ ಪ್ರಸಾದ ಕೊಟ್ಟಿದ್ದಾರೆ. ಜೊತೆಗೆ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ದಿನಕರ್ ತೂಗುದೀಪ ಅವರು ಅಲ್ಲಿ ಶಕ್ತಿ ದೇವತೆಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ, ಚಾಮುಂಡೇಶ್ವರಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು, ಆ ಒಂದು ಪೂಜೆಯ ಪ್ರಸಾದವನ್ನ ಕೂಡ ಕೊಟ್ಟಿದ್ದಾರೆ. ಈಗ ಶುಕ್ರವಾರ ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗ, ಇನ್ನೊಂದು ಕಡೆ ಚಾಮುಂಡೇಶ್ವರಿಗೆ ಪೂಜೆ ನೆರವೇರಿಸಿದ್ದು ದಿನಕರ್ ಅವರು. ಸೊ ಈ ಎರಡೂ ಕಡೆಯ ಪ್ರಸಾದವನ್ನ ಕೊಟ್ಟು ಆದಷ್ಟು ಬೇಗ ಜೈಲಿನಿಂದ ಹೊರಬರುವಂತಾಗ್ಲಿ, ಬೇಲ್ ಸಿಗುವಂತಾಗ್ಲಿ, ಎಲ್ಲ ಸಂಕಷ್ಟಗಳು ನಿವಾರಣೆಯಾಗ್ಲಿ, ನಮ್ಮ ಇಷ್ಟಾರ್ಥಗಳು ಈಡೇರ್ಲಿ ಅಂತ ಹೇಳಿ ಪೂಜೆ ಹೋಮ ಹವನ ಯಾಗಾದಿಗಳನ್ನ ಮಾಡಿಸಿದ್ರಲ್ಲ, ಅವೆಲ್ಲದರ ಪ್ರಸಾದವನ್ನ ಅಂದ್ರೆ ಯಾರಿಗೋಸ್ಕರ ಮಾಡಿಸಲಾಗಿದೆ, ಯಾರ ಹೆಸರಲ್ಲಿ ಮಾಡಿಸಲಾಗಿದೆ, ಅವರಿಗೆ ಪ್ರಸಾದವನ್ನ ನೀಡುವಂತಹ ಪ್ರಪದ್ಧತಿ. ಈ ಹಿನ್ನೆಲೆಯಲ್ಲಿ ದರ್ಶನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈಗಾಗಲೇ ನವಚಂಡಿಕಾ ಯಾಗವನ್ನು ಮಾಡಿಸಲಾಗಿದೆ, ಪೂಜೆಯನ್ನು ಕೂಡ ಮಾಡಿಸಲಾಗಿದೆ, ಅವರಿಗೆ ಆ ಒಂದು ಪ್ರಸಾದವನ್ನು ನೀಡಬೇಕು. ಅದಕ್ಕಾಗಿ ಇವತ್ತು ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಆಗಿರ್ಬೋದು, ದಿನಕರ್ ಅಂದರೆ ದರ್ಶನ್ ಕುಟುಂಬಸ್ಥರು ಈಗಾಗಲೇ ಪ್ರತಿ ಸೋಮವಾರ ಬಂದು ದರ್ಶನರನ್ನು ಭೇಟಿ ಮಾಡ್ತಾರೆ. ಇವತ್ತು ಮತ್ತೆ ಸೋಮವಾರ ಈ ಹಿನ್ನೆಲೆಯಲ್ಲಿ ಬಂದಿದ್ದಾರೆ. ಸ್ಯಾಟರ್ಡೆ ಸಂಡೇ, ಅದರಲ್ಲೂ ಪ್ರಮುಖವಾಗಿ ಶುಕ್ರವಾರ ಅವರಲ್ಲಿಗೆ ಹೋಗಿರೋದು, ಸಂಡೆ ಯಾರಿಗೂ ಬರೋದಕ್ಕೆ ಅವಕಾಶ ಇರೋದಿಲ್ಲ, ನೋಡೋದಕ್ಕೆ ಅಥವಾ ಮೀಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೋಮವಾರ ವಾರದ ಮೊದಲ ದಿನವೇ ಬಂದು ದರ್ಶನರನ್ನ ಭೇಟಿ ಮಾಡ್ತಾರೆ ಪ್ರತಿ ಬಾರಿ ಕೂಡ ವಿಜಯಲಕ್ಷ್ಮಿ ಆಗಿರ್ಬೋದು, ದಿನಕರ್ ತೂಗುದೀಪ ಅವರು. ಈ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದಾರೆ, ಮೊನ್ನೆ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ, ಅದರ ಪ್ರಸಾದವನ್ನ ನೀಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಒಂದ್ ಕಡೆ ಶುಕ್ರವಾರ ಪೂಜೆಯನ್ನ ಮಾಡಿಸಿದ್ದು, ಆ ನಂತರ ಅದರ ಪ್ರಸಾದವನ್ನ ಇವತ್ತು ಕೂಡ ತಂದು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಇವತ್ತು ಯಾರ್ಯಾರು ಬಂದಿದ್ರು ಜೈಲಿನ ಹತ್ರ ದರ್ಶನರನ್ನ ಭೇಟಿ ಮಾಡೋದಕ್ಕೆ? ನವಿತಾ, ನಟ ದರ್ಶನ್ ರವರು ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ತಾಗ ಜೈಲ್ ಸರಿ ತಿಂಗಳಿಗೆ ಕಳೀತಾ ಇದ್ವಿ, ಆದ್ರೆ ಅವ್ರಿಗೆ ಅಲ್ಲಿಂದ ಬಿಡುಗಡೆ ಆಗ್ಲಿಕ್ಕೆ ಕೋರ್ಟ್ ಅವಕಾಶ ಕೊಡ್ತಲ್ಲ. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮುಖಾಂಬಿಕೆ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ಹೋಮ ಹವನ ಕೂಡ ಮಾಡಿದ್ರು. ಅಲ್ಲಿಂದ ಬಂದ್ಮೇಲೆ ಅವ್ರು ಇವತ್ತು ನಟ ದರ್ಶನ್ ರನ್ನು ಭೇಟಿ ಮಾಡ್ಲಿಕ್ಕೆ ಮಗ ಮತ್ತೆ ದರ್ಶನ್ ಅವ್ರ ಸಹೋದರ ದಿನಕರ್ ಜೊತೆ ಪ್ರಪ್ನ ಜೈಲಿಗೆ ಬಂದಿದ್ರು. ಬರ್ಬೇಕಾದ್ರೆ ಅವರು ಕೊಲ್ಲೂರು ಮುಖಾಂಬಿಕೆ ಏನು ಹೋಮ ಹವನ ನಡೀತು ಆ ಸಂದರ್ಭದಲ್ಲಿ ಅವ್ರು ನೀಡಿದಂತ ಪ್ರಸಾದವನ್ನು ಕೂಡ ತಿದ್ಕೊಂಡು ತಂದಿದ್ರು. ನಟ ದರ್ಶನ್ ರವರು ಆದಷ್ಟು ಬೇಗ ಈ ಒಂದು ಸಂಕಷ್ಟದಿಂದ ಪಾರಾಗ್ಲಿ ಅನ್ನೋ ಉದ್ದೇಶದಿಂದ ಅವರು ಟೆಂಪಲ್ ರನ್ನ ಮಾಡಿದ್ರು. ಹಾಗಾಗಿ ಅವ್ರು ಅಲ್ಲಿಂದ ಏನು ಕೊಲ್ಲೂರು ಮುಖಾಂತರ ದೇವಸ್ಥಾನದಲ್ಲಿರ್ತಕ್ಕಂತ ಪ್ರಸಾದವನ್ನ ನಟ ದರ್ಶನ್ ಅವ್ರಿಗೆ ನೀಡಿದ್ರು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ರವರು ಸದ್ಯಕ್ಕೆ ಜಾಮೀನ್ ಸಿಗೋದಿಲ್ಲ ಅಂತ ಗೊತ್ತಾಗಿದೆ, ಆದ್ರೆ ಮನೆ ಊಟ ಕತೆ ಏನು ಏನು ವಕೀಲರ ಜೊತೆ ಮಾತಾಡಿದ್ರ ಅಂತೇಳಿ, ಅಂತ ನಟ ದರ್ಶನ್ ಅವರು ಕುಟುಂಬದವ್ರ ಜೊತೆ ಮನೆ ಊಟದ ಬಗ್ಗೆ ಚರ್ಚೆ ಮಾಡಿದ್ರೆ ಇತ್ತು. ಅವರ ವಕೀಲರು ಹೈಕೋರ್ಟ್ ನಲ್ಲಿ ಹಾಕಿದ್ದಂತ ಅರ್ಜಿಯನ್ನ ಅಂದ್ರೆ ಮನೆ ಊಟಕ್ಕೆ ಏನು ಬೇಡಿಕೆ ಇಟ್ಟು ಅರ್ಜಿ ಹಾಕಿದ್ರು ಅದನ್ನ ವಾಪಸ್ ಇಟ್ಕೊಂಡಿದ್ದಾರೆ. ಸದ್ಯ ನಟ ದರ್ಶನ್ ಅವರಿಗೆ ಮನೆ ಊಟ ಕೂಡ ಸಿಗೋದು ಡೌಟ್ ಆಗಿದೆ, ಯಾಕಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಗಾಗಲೇ ವಜಾ ಮಾಡಿದೆ. ಹಾಗಾಗಿ ಹೈಕೋರ್ಟ್ ನಲ್ಲಿ ಸಿಗೋದು ಬಹುತೇಕ ಡೌಟ್ ಅನ್ನೋ ಮಾಹಿತಿ ಕೂಡ ಏನು ವಕೀಲರಿಂದ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ತಿಳಿದು ಆ ವಿಚಾರವನ್ನ ನಟ ದರ್ಶನ್ ಅವರಿಗೆ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಟ ದರ್ಶನ್ ಅವರು ಬೇಸರದಲ್ಲಿದ್ದಾರೆ. ಇನ್ನೆಷ್ಟು ದಿವಸ ಜೈಲೂಟ ನನ್ನ ಕೈಲಿ ಇದು ಅಂದ್ರೆ ನನ್ಗೆ ಹೋಗ್ತಾ ಇಲ್ಲ, ಜೈಲೂಟ ಊಟ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ. ಇನ್ನು ನಟ ದರ್ಶನ್ರನ್ನ ಭೇಟಿಯಾಗಿದ್ದಾರೆ ಸಾಹಿತಿ ಕವಿರಾಜ್. ಚಿತ್ರ ಸಾಹಿತಿ ಕವಿರಾಜ್ ಜೈಲಿನ ಬಳಿ ಆಗಮಿಸಿದ್ದು, ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ನಟ ದರ್ಶನ್. ಅವರನ್ನ ಚಿತ್ರ ಸಾಹಿತಿ ಕವಿರಾಜ್ ಅವರು ಬಂದು ಭೇಟಿ ಆಗಿದ್ದಾರೆ. ಈಗಾಗಲೇ ದರ್ಶನ್ ಆಪ್ತರು, ಸ್ನೇಹಿತರು ಆಗಿರ್ಬೋದು, ಕುಟುಂಬಸ್ಥರು ಬಂದು ದರ್ಶನ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಅಂದ್ರೆ ಅವ್ರು ಹೇಗಿದೆ, ಅವರ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿದೆ, ಅವರು ದರ್ಶನ್ ಮೀಟ್ ಮಾಡಿದ ಬಳಿಕ ದರ್ಶನ್ ಏನ್ ಹೇಳಿದ್ರು, ಅನೇಕರು ಈಗಾಗಲೇ ಅವರನ್ನ ಭೇಟಿ ಮಾಡಿ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ.
ಏನೋ ಒಂದ್ ಕಡೆ ದರ್ಶನ್ ರನ್ನ ಭೇಟಿ ಆಗಿದ್ರು ವಿನೋದ್ ರಾಜ್, ಇನ್ನೊಂದ್ ಕಡೆ ಈಗಾಗ್ಲೇ ಅದೇ ಸಂದರ್ಭದಲ್ಲಿ ಎರಡು ದಿನಗಳ ಬಳಿಕ ರೇಣುಕಾಸ್ವಾಮಿ ಮನೆಗೂ ಕೂಡ ಹೋಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪಪ್ರಚಾರ ಆಗಿದೆ. ನಾನು ಹೋಗಿದ್ದು ರಾಜಿ ಸಂಧಾನಕ್ಕಲ್ಲ, ರೇಣುಕಾಸ್ವಾಮಿ ಮನೆಗೆ ಅನ್ನುವ ವಿಚಾರವನ್ನ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಟ ವಿನೋದ್ ರಾಜ್ ಅವರು. ದರ್ಶನ್ ನನಗೆ ಪರಿಚಯ, ಅದಕ್ಕಾಗಿ ಜೈಲಿಗೆ ಭೇಟಿ ಕೊಟ್ಟಿದ್ದೆ. ರೇಣುಕಾಸ್ವಾಮಿ ಪತ್ನಿ ಗರ್ಭಿಣಿ, ಹೀಗಾಗಿ ಸಹಾಯ ಮಾಡಿದ್ದೇನೆ. ಇಲ್ಲಿ ಯಾವುದೇ ರೀತಿಯ ರಾಜಿ ಸಂಧಾನದ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ ನಟ ವಿನೋದ್ ರಾಜ್. ಮೊನ್ನೆ ಒಂದು 4-5 ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಒಂದು 2 ದಿವಸ ಬಿಟ್ಟು ನಾನು ಮಾರನೇ ದಿವಸ, ಒಂದು 2ನೇ ದಿವಸ ಬಿಟ್ಟು ರೇಣುಕಾಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ. ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ, ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಅಲ್ಲಿ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು. ಖಂಡಿತ ಅದಲ್ವೇ ಅಲ್ಲ, ದರ್ಶನ್ ಅವ್ರನ್ನ ಅಥವಾ ಒಬ್ರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ ಅವರು ನನ್ನನ್ನು ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದು. ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಾಸ್ವಾಮಿಯವರು ಶ್ರೀಮತಿಯವರು ಗರ್ಭಿಣಿಯಲ್ಲಿ ಹುಟ್ಟೋ ಮಗುಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆಯನ್ನು ಕೊಟ್ಟೆ. ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ. ಖಂಡಿತ ನಾನು ಹೋಗೋಕೆ ಸಾಧ್ಯ ಇಲ್ಲ, ಆ ಕೆಲಸ ನಾವು ಮಾಡುವಂಥವ್ರಲ್ಲ. ಶಿರೂರು ಗುಡ್ಡದಲ್ಲಿ ಆಪರೇಷನ್ ಮುಂದುವರಿಕೆ. ತ್ರಿಶೂರಿನಿಂದ ಆಗಮಿಸಲಿದ್ದಾರೆ ಬಾರ್ಜ್ ಆಪರೇಟರ್ಸ್. ಬಾರ್ಜ್ ತಂದು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ತಯಾರಿ ಆಗ್ತಾ ಇದೆ. 13 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆ ಆಯಿತು. ಆ ಕಾರ್ಯಾಚರಣೆ ಆದ ಬಳಿಕ ನಿನ್ನೆ ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಲಾಗಿದೆ. ಅಂದ್ರೆ ಅಲ್ಲಿಗೆ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಬಟ್ ಅದನ್ನ ಹೊರತುಪಡಿಸಿದ್ರೆ ಬೇರೆ ಏನ್ ಮಾಡಬಹುದು ಅಂತ ಚಿಂತನೆಯನ್ನು ಕೂಡ ಮಾಡಿದೆ ಜಿಲ್ಲಾಡಳಿತ. ಈ ಹಿನ್ನೆಲೆಯಲ್ಲಿ ಈಗ ಶಿರೂರು ಗುಡ್ಡದಲ್ಲಿ ಆಪರೇಷನ್ ಮುಂದುವರಿಯಲಿದೆ. ತ್ರಿಶೂರಿನಿಂದ ಆಗಮಿಸಲಿದ್ದಾರೆ ಬಾರ್ಜ್ ಆಪರೇಟರ್ಸ್. ಬಾರ್ಜ್ ತಂದು ಕಾರ್ಯಾಚರಣೆ ಮಾಡೋದಕ್ಕೆ ಕೂಡ ತಯಾರಿ ಆಗ್ತಾ ಇದೆ. ಕೇರಳದ ತ್ರಿಶೂರಿನಿಂದ ಬರಲಿದ್ದಾರೆ ಬಾರ್ಜ್ ಆಪರೇಟರ್ಸ್. ಗಂಗಾವಳಿಯ ಅಬ್ಬರ ಕಡಿಮೆಯಾದ್ರಷ್ಟೇ ಇಲ್ಲಿ ಕೂಡ ಕಾರ್ಯಾಚರಣೆ ನಡೆಯೋದಕ್ಕೆ ಸಾಧ್ಯ ಆಗ್ತಿರೋದು. ನದಿಯ ಅಬ್ಬರ ಪರಿಶೀಲಿಸಿ ಕಾರ್ಯಾಚರಣೆಗೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಗಂಗಾವಳಿ ನದಿಯಲ್ಲಿ ಹರಿವು ವೇಗವಾಗಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ವೇಗದ ತೀವ್ರತೆ ಜಾಸ್ತಿ ಇದ್ರೆ ನಮ್ಗೆ ಆಗೋದಿಲ್ಲ ಆಪರೇಷನ್ ಮಾಡೋದಿಕ್ಕೆ, ಕಾರ್ಯಾಚರಣೆ ನಡೆಸೋದಿಕ್ಕೆ ಅಂತ ಹೇಳಿ ಈಗಾಗಲೇ ಮುಳುಗು ತಜ್ಞರು ಕೂಡ ಆಲ್ರೆಡಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಯಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ಗುಡ್ಡ ಕುಸಿತ ಘಟನೆ ನಡೆದು ಇವತ್ತು 14ನೇ ದಿನ. ಅದರ ಜೊತೆಗೆ 13ನೇ ದಿನಕ್ಕೆ ನಿನ್ನೆಯೇ ಸಹಿತ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಈ ಮಧ್ಯೆ ಕೇರಳ ಸರ್ಕಾರ, ಅದೇ ರೀತಿ ಕೇರಳದ ಮುಖ್ಯಮಂತ್ರಿಯವರು ರಾಜ್ಯ ಸರ್ಕಾರದ ಜೊತೆ ಒಂದು ಮನವಿಯನ್ನು ಮಾಡಿದರು. ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಬಾರದು, ಕಾರ್ಯಾಚರಣೆಯನ್ನು ನಿರಂತರವಾಗಿಡಬೇಕು, ಅದೇ ರೀತಿ ನಾಪತ್ತೆಯಾದವರ ಶೋಧ ಕಾರ್ಯ ಮುಂದುವರಿಸಬೇಕು ಎನ್ನುವಂಥ ಬಗ್ಗೆ ಒಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಹಾಗಾದರೆ ಮುಂದೆ ನಮ್ಮ ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಶಾಸಕರು ಮುಂದೆ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ಹೇಳೋದಾದರೆ, ನಾವೀಗ ಗುಡ್ಡ ಕುಸಿತದ ಒಂದು ಜಾಗದಲ್ಲಿದ್ದೇವೆ. ಈ ಗುಡ್ಡ ಕುಸಿತ ಜಾಗದ ಒಂದು ಭೀಕರತೆಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಅದರ ಜೊತೆಗೆ ಗಂಗಾವಳಿ ನದಿ ಯಾವ ಪ್ರಮಾಣದಲ್ಲಿ ಇವತ್ತು ಹರಿತಾ ಇದೆ ಎನ್ನುವಂಥ ಬಗ್ಗೆಯೂ ನಾವು ನಿಮಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೇವೆ. ಈಗಾಗಲೇ ಒಂದು ಮಾಹಿತಿ ಪ್ರಕಾರ ಗಂಗಾವಳಿ ನದಿ 6th knot ಹರಿತಾ ಇದೆ ಎನ್ನುವಂಥ ಒಂದು ಮಾಹಿತಿ ಈಗ News 18ಗೆ ಲಭ್ಯವಾಗಿರತಕ್ಕಂಥದ್ದು. ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಅಂದರೆ ನಿನ್ನೆ ಕೇರಳದ ಶಾಸಕರಾಗಿರ್ಬೋದು, ಸಚಿವರು, ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂಕಾಳು ವೈದ್ಯರಾಗಿರ್ಬೋದು, ಸ್ಥಳೀಯ ಶಾಸಕ ಸತೀಶ್ ಸೇಲ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು ಒಂದು ಸಂಜೆ ಸಭೆಯನ್ನು ಮಾಡ್ತಾರೆ. ಈ ಸಭೆಯಲ್ಲಿ ಏನಪ್ಪ ಅಂದರೆ ಮುಂದೆ ಕಾರ್ಯಾಚರಣೆ ಯಾವ ರೀತಿ ಮಾಡಬಹುದು ಎನ್ನುವಂಥ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಅದಾದ ನಂತರ ಕೇರಳ ಸರ್ಕಾರ ಒಂದು ಇವರಿಗೆ ಮಾಹಿತಿ ನೀಡುತ್ತಂತೆ. ತ್ರಿಶೂರದಲ್ಲಿರುವಂಥ ಒಂದು ಬಾರ್ಜ್ ಮಷಿನನ್ನು ಇಲ್ಲಿ ತಂದು ಕಾರ್ಯಾಚರಣೆ ಮಾಡ್ಬೋದು, ಡ್ರೆಸ್ಸಿಂಗನ್ನು ಮಾಡ್ಬೋದು ಎನ್ನುವಂತೆ. ಬಾರ್ಜ್ ಪೌಂಟೈನರ್ ಎನ್ನುವಂಥದ್ದು ಬಗ್ಗೆ ಹೇಳ್ತಾರೆ ಈ ಮಷಿನಿಗೆ, ಅದನ್ನು ತಂದು ಕಾರ್ಯಾಚರಣೆ ಮಾಡ್ಬೋದು ಎನ್ನುವಂಥ ಬಗ್ಗೆ ಒಂದು ಇಲ್ಲಿನ ಕೇರಳದ ಶಾಸಕರು ಇವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈಗ ಅವ್ರ ಜೊತೆ ಏನು ಮಾತುಕತೆ ಮಾಡಲಾಗಿದೆ, ಇವತ್ತು ಸಂಜೆ ಅಥವಾ ನಾಳೆ ತ್ರಿಶೂರ್ದಿಂದ ಎಕ್ಸ್ಪರ್ಟ್ಗಳು ಬಂದು ಈ ನದಿ ಹರಿವಿನ ಪ್ರಮಾಣ ಮತ್ತು ಇಲ್ಲಿನ ಹವಾಮಾನ ಯಾವ ರೀತಿ ಇದೆ,
ಇದ್ರ ಇಲ್ಲಿ ಬಂದು ಇಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಆಗ್ತದ ಎನ್ನುವಂತ ಬಗ್ಗೆ ಇಲ್ಲಿ ಏನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಆದ ಬಳಿಕ ಮತ್ತೆ ಅವರು ಇವರಿಗೆ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಅವರು ಒಂದು ಮಾಹಿತಿ ಪ್ರಕಾರ ಗಂಗಾವಳಿ ನದಿ ಏನು ಈಗಾಗಲೇ 6 knot ಹರಿತಾ ಇದೆ, 2 knotಗೆ ಬಂದಂಥ ಒಂದು ಸಂದರ್ಭದಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡಬಹುದು ಎನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ಆದಾಗ ಈಗ ಸಂಜೆ ಅಷ್ಟರಲ್ಲಿ ಅಥವಾ ನಾಳೆ ಬಂದು ಇಲ್ಲಿ ಖುದ್ದಾಗಿ ಅವರು ಎಕ್ಸ್ಪರ್ಟ್ಗಳು ಬಂದು ಪರಿಶೀಲನೆ ಮಾಡ್ತಾರೆ. ಅವರಿಗೆ ಆದರೆ ಈ ನದಿಯಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಹೌದು ಮಾಡಬಹುದು ಅನಿಸಿದರೆ ಮಾತ್ರ ಮುಂದೆ ಅವರು ಕಾರ್ಯಾಚರಣೆಗೆ ಇಳಬಹುದು. ಹಾಗೇನಾದರೂ ಅವಕಾಶ ಸಿಕ್ತು ಅಂದರೆ ಇನ್ನೊಂದು ವಾರದಲ್ಲಿ ತ್ರಿಶೂರ್ನಿಂದ ಒಂದು ಯಂತ್ರವನ್ನು ಬರುತ್ತೆ, ಬಾರ್ಜ್ ಕಾಂಟೈನರ್. ಆ ಯಂತ್ರದ ಮೂಲಕ ಲಾರಿಯ ಹುಡುಕಾಟ ನಡೆಸಲಾಗುತ್ತೆ. ಅದರ ಜೊತೆಗೆ ಇಲ್ಲಿ ಲಾರಿಯ ಚಾಲಕ ಅರ್ಜುನ್ನ ಪತ್ತೆಗಾಗೂ ಸಹಿತ ಶೋಧ ಕಾರ್ಯ ಮುಂದುವರಿಸಲಾಗುತ್ತೆ. ಸ್ಥಳೀಯರಾಗಿರ್ತಕ್ಕಂಥ ಲೋಕೇಶ್ ಆಗಿರ್ಬೋದು, ಅದೇ ರೀತಿ ಜಗನ್ನಾಥರ ಪತ್ತೆಗಾಗೂ ಸಹಿತ ಶೋಧ ಕಾರ್ಯ ಮುಂದುವರಿಸಲಾಗುತ್ತೆ. ಮುಂದೆ ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಏನೆಲ್ಲ ಪ್ಲಾನನ್ನು ಮಾಡಿಕೊಂಡಿದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ಈಗಾಗಲೇ ವಿವರಿಸಿದ್ದೇವೆ. ಯಾದಗಿರಿ ಜಿಲ್ಲೆಯಲ್ಲೂ ಮಳೆ ಅವಾಂತರವನ್ನು ಸೃಷ್ಟಿಸಿದೆ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕೃಷ್ಣಾ ನದಿ ನದಿಯ ತಟದಲ್ಲಿರುವ ದೇವಸ್ಥಾನವೂ ಮುಳುಗಡೆಯಾಗಿದೆ. ನಾರಾಯಣಪುರ ಗ್ರಾಮದ ಹೊರವಲಯದಲ್ಲಿರುವ ಬೆಟ್ಟದ ಅಂಚಿನಲ್ಲಿರುವ ಛಾಯಾ ಭಗವತಿ ದೇವಸ್ಥಾನ ಇದು. ಇದು ಸೂರ್ಯನ ಪತ್ನಿ ಆಗೋದಕ್ಕೆ ತಪಸ್ಸು ಕುಳಿತಿದ್ದ ಛಾಯಾ ಭಗವತಿ ದೇವಿಗೆ ದೇಗುಲ ಅಂತಾನೆ ಪ್ರತೀತಿಯಾಗಿದೆ. ಸೊ ಛಾಯಾ ಭಗವತಿ ದೇವಸ್ಥಾನದ ಗರ್ಭಗುಡಿ ಸಂಪೂರ್ಣವಾಗಿ ಅಲ್ಲಿ ಮುಳುಗಡೆಯಾಗಿದೆ ನೀರಿನಿಂದ. ಹಾಗಾಗಿ ಉದ್ಭವ ಮೂರ್ತಿಯನ್ನ ಬೇರೆಡೆ ಇಟ್ಟು ಪೂಜೆ ಮಾಡಲಾಗ್ತಿದೆ. ಯಾದಗಿರಿ ಜಿಲ್ಲೆಯ ಛಾಯಾ ಭಗವತಿ ದೇವಿ ದೇಗುಲದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಯಾದಗಿರಿಯ ರಿಪೋರ್ಟರ್ ಗಣೇಶ್ ಪಾಟೀಲ್. ಸಾಗರ ಜಲಾಶಯದಿಂದ 3 lakh cubic ನೀರನ್ನ ಏನು ಕೃಷ್ಣಾ ನದಿಗೆ ಹರಿಬಿಡಲಾಗ್ತಾ ಇದೆ. ನಾವು ಇವತ್ತು ಕೃಷ್ಣಾ ನದಿ ಹತ್ರ ಇದ್ದೀವಿ. ಇಲ್ಲಿ ಏನು ಸೂರ್ಯದೇವನ ಪತ್ನಿ ಆಗಬೇಕು ಅಂತ ತಪಸ್ಸನ್ನು ಗೈದಿರ್ತಕ್ಕಂತಹ ಛಾಯಾ ಭಗವತಿ ದೇವಸ್ಥಾನ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಈ ಛಾಯಾ ಭಗವತಿ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಕೃಷ್ಣ ಜಲದಿಗ್ಬಂಧನವನ್ನು ಮಾಡಿದ್ದಾನೆ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದರೆ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಇದೆ. ಆ ಕಡೆ ದೇವಸ್ಥಾನ ಇದೆ, ದೇವಸ್ಥಾನದ ಮೆಟ್ಟಿಲುಗಳು ಕಾಣಿಸ್ತಾ ಇಲ್ಲ, ದೇವಸ್ಥಾನದ ಒಳಗಡೆಯೂ ಸಹ ನೀರು ಹೋಗಿದ್ದಾವೆ. ಹೀಗಾಗಿ ಈ ಜಲದಿಗ್ಬಂಧನವೇ ಆಗಿದೆ ಛಾಯಾ ಭಗವತಿ ದೇವಿಗೆ ಅಂತ ಹೇಳಬೇಕಾಗುತ್ತೆ. ನೀರು ಏನು ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಏನು ಬಸವಸಾಗರ ಜಲಾಶಯದಿಂದ ನೀರನ್ನು ಹರಿಬಿಡಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಛಾಯಾ ಭಗವತಿಗೆ ಜಲದಿಗ್ಬಂಧನ ಆಗಿದೆ ಅಂತ ಹೇಳಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಉತ್ಸವ ಮೂರ್ತಿಯನ್ನು ಇಟ್ಟಿದ್ದಾರೆ. ಉದ್ಭವ ಮೂರ್ತಿ ಒಳಗಡೆ ಇದ್ದರೆ ಹೊರಗಡೆ ಉತ್ಸವ ಮೂರ್ತಿಯನ್ನು ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಭಾಗದ ದೇವರಿಗೂ ಕೂಡ ಈ ಜಲ ದಿಗ್ಬಂಧನ ಬಿಟ್ಟಿಲ್ಲ ಅಂತ ಹೇಳಬೇಕಾಗುತ್ತೆ. ಏನು ಯಾದಗಿರಿಯ ಬಸವಸಾಗರದ ಇಲ್ಲಿ ಸಾಕಷ್ಟು ಜನ ಏನು ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಒಂದು ಸಾಕಷ್ಟು ಜನ ಪ್ರವಾಸಿಗರು ಸಹ ಏನು ಬರ್ತಾ ಇದ್ದಾರೆ. ಈಗ ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಜನ ಆದರೆ ಪ್ರವಾಸಿಗರಿಗೆ ದೇವರ ದರ್ಶನ ಆಗ್ತಾ ಇಲ್ಲ. ಹಾಗಾಗಿ ಹೊರಗಡೆನೆ ಒಂದು ಉದ್ಭವ ಮೂರ್ತಿಯನ್ನು ಇಟ್ಟು ದರ್ಶನವನ್ನು ಅಲ್ಲೇ ಪಡಿತಕ್ಕಂತಹ ಒಂದು ಕೆಲಸ ಆಗ್ತಾ ಇದೆ. ಒಂದು ಅರ್ಚಕರು ಸಹ ಅಲ್ಲೇ ಒಂದು ಮೂರ್ತಿಯನ್ನು ಇಟ್ಟು ಭಕ್ತರಿಗೆ ಒಂದು ದರ್ಶನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಬಸವಸಾಗರದ ಜಲಾಶಯದಿಂದ ಇನ್ನು ನೀರನ್ನು ಬಿಡ್ತಾ ಇರೋ ಕಾರಣ ಈ ದೇವರಿಗೆ ಒಂದು ಜಲದಿಗ್ಬಂಧನ ಆಗಿದೆ ಅಂತ ಹೇಳಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಟ್ಟರೆ ಈ ಒಂದು ನಿಮಗೆ ಕಾಣತಕ್ಕಂತಹ ಈ ಮೇಲ್ಛಾವಣಿ ಸಹ ಮುಳುಗುವಂಥ ಸಾಧ್ಯತೆ ಇದೆ. ಇನ್ನೂ ಸಹ ಹೆಚ್ಚು ನೀರು ಬಿಡ್ತಕ್ಕಂತಹ ಸಂಭವವಿದೆ. ಅಲ್ಲಿ ನೋಡ್ಬೋದು ನೀವು ಯಾವ ರೀತಿ ಒಂದು ಹಾಲಿನ ನೊರೆಯಂತೆ ನೀರು ಹರ್ಕೊಂಡು ಬರ್ತಾ ಇದೆ, ಒಂದು ಕೃಷ್ಣಾ ನದಿಯ ಒಡಲನ್ನು ಸೇರ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಈ ಭಾಗದ ಜನರು ಈ ಒಂದು ನೀರಿನ ರಭಸವನ್ನು ಕಂಡು ಎಲ್ಲಿ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ನಿಜಕ್ಕೂ ಕೃಷ್ಣಾ ದಂಡೆ ಏನು ನದಿ ಪಾತ್ರದಲ್ಲಿರ್ತಕ್ಕಂಥ ಜನರಿಗೆ ಜಿಲ್ಲಾಡಳಿತ ಒಂದು ಘೋಷಣೆಯನ್ನು ಕೂಡ ಮಾಡಿದೆ, ಯಾರೂ ನದಿ ಪಾತ್ರಕ್ಕೆ ಇಳಿಬಾರ್ದು ಅಂತ ಹೇಳಿ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ. ಶಿರಾಡಿ ಘಾಟ್ ರಸ್ತೆ 75ರಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಸಕಲೇಶ್ಪುರದ ದೊಡ್ಡ ತಪ್ಪಲು ಬಳಿ ಮತ್ತೆ ಭೂಕುಸಿತ ಆಗಿದ್ದು ಸಾಲುಗಟ್ಟಿ ನಿಂತಿವೆ 100+ ವಾಹನಗಳು. ಶಿರಾಡಿ ಘಾಟ್ ರಸ್ತೆ 75ರಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಈಗ ಈ ಪ್ರದೇಶದಲ್ಲಿ ಸಾಕಷ್ಟು ಬಾರಿ ಭೂಕುಸಿತ ಆಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಕೆಲವು ದಿನಗಳ ಹಿಂದೆ ಬಸ್ ಸಂಚಾರವೂ ಕೂಡ ನಿಲ್ಲಿಸಲಾಗಿತ್ತು, ಈಗ ಮತ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಆದರೆ ಈಗ ಅಲ್ಲಿ ಮತ್ತೆ ಭೂಕುಸಿತ ಆಗಿದೆ, ವಾಹನ ಸಂಚಾರದಲ್ಲಿ ಅಸ್ತವ್ಯಸ್ತ ಆಗಿದೆ, ನಿಂತಲ್ಲೇ ನಿಂತಿವೆ ವೆಹಿಕಲ್ಗಳು. ಒಂದ್ ಕಡೆ ಶಿರಾಡಿ ಘಾಟ್ನಿಂದ ಮತ್ತೆ ಮಂಗಳೂರು ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ
ಶಿರಾಡಿ ಘಾಟ್ ಅನ್ನ ಇಳಿದು ಹೋಗ್ಬೇಕು. ಆದ್ರೆ ಈಗಾಗಲೇ ಭೂಕುಸಿತ ಆಗಿರೋದ್ರಿಂದ ವೆಹಿಕಲ್ ಗಳು ಅಲ್ಲೇ ನಿಂತಿವೆ. ಇದು ಪ್ರತಿಯೊಬ್ಬರೂ ಎಚ್ಚೆತ್ತುಕೊಳ್ಳಬೇಕಾಗಿರುವ ಸಮಯ. ದಿನೇ ದಿನೇ ಏರ್ತಾ ಇರುವ ತಾಪಮಾನದಲ್ಲಿ ಬದುಕು ಬೆಂದು ಹೋಗ್ತಿದೆ. ಅಸಮತೋಲಿತ ವಾತಾವರಣ, ಅಕಾಲಿಕ ಮಳೆ, ಸುರಕ್ತಾ ಇರುವ ಜೀವಜಲ, ಹೀಗೆ ಪರಿಸರದ ಪರದಾಟಗಳು ಒಂದ ಎರಡ. ಈ ಎಲ್ಲಾ ಸವಾಲುಗಳ ಮೇಲೆ ಬೆಳಕು ಚೆಲ್ಲಿ ಸವಾಲುಗಳಿಗೆ ಪರಿಹಾರಗಳನ್ನು ಮನವರಿಕೆ ಮಾಡಿಕೊಡುವ ಪ್ರಯತ್ನ ಕೇಳಿದೆ ನ್ಯೂಸ್ 18. ನ್ಯೂಸ್ 18 ನ ಒನ್ ಟ್ರೀ ಅಭಿಯಾನಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. I stand in support of Network 18's Project One Tree. We all know that trees are important. We all know how important it is for the environment and for a better future. So please be a part of it and support them. It's a good cause. ನ್ಯೂಸ್ 18 ಈಗ ಕೈ ಬೆರಳಲ್ಲೇ ಲಭ್ಯ. ನಿಮ್ಮ ಮೊಬೈಲ್ ಅಲ್ಲೇ ನ್ಯೂಸ್ 18 ನೋಡಿ, ನ್ಯೂಸ್ 18 ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡಿ, ಸುದ್ದಿ ಜಗತ್ತಿನೊಂದಿಗೆ ಹೆಜ್ಜೆ ಇಡಿ, ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನ್ಯೂಸ್ 18 ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.